ವ್ಯಾಸ ಭಾರತ ದರ್ಶನವನ್ನು ಆರಂಭ ಮಾಡಬೇಕು ಅಂತ ಇದ್ದ ಹಾಗೆ ನಮಿ ಶಿನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಮಹಾಭಾರತದ ಕಥಾರಂಭವನ್ನು ಮಾಡುವುದಕ್ಕಿಂತ ಮುಂಚೆ ಈ ಶ್ಲೋಕವನ್ನು ಹೇಳಬೇಕು ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಇದರ ಅನುವಾದ ಹೀಗೆ ಆಗಿದೆ ಇವರಿಗೆಲ್ಲ ನಮಸ್ಕಾರ ಮಾಡಿದ ಮೇಲೆ ಬಳಿಕ ಪೇಳುವುದು ಜಯವ ಅಂತ ಏನಪ್ಪ ನಾವು ಮಹಾಭಾರತ ಅಂತ ಇದ್ದೇವೆ ಜಯ ಅಂತ ಹೇಳ್ತಾ ಇದ್ದಾರಲ್ಲ ಇದರ ಬಗ್ಗೆ ಒಂದಷ್ಟು ವಿವರಣೆಯನ್ನು ಕೊಡುವ ಅವಶ್ಯಕತೆ ಉಂಟು ಶ್ರೀಮನ್ ಮಹಾಭಾರತ ಅಂತ ಯಾವ ಮಹಾಭಾರತವನ್ನು ಅಂದ್ರೆ ಈ ಸಪಾದ ಲಕ್ಷ ಗ್ರಂಥವನ್ನು ಅಂದ್ರೆ 2 ಲಕ್ಷ ಸಾಲುಗಳ ಗ್ರಂಥವನ್ನು ನಾವು ನೋಡ್ತಾ ಇದ್ದೇವಿಯೋ ಅದು ಮೊದಲು ಹಾಗಿರಲಿಲ್ಲ ಮೊದಲು ಅಷ್ಟು ಇರಲಿಲ್ಲ ವ್ಯಾಸ ಮಹರ್ಷಿಗಳು ಶ್ರೀಮನ್ ಮಹಾಭಾರತದ ವಿರಚನೆಯನ್ನು ಮಾಡಿದಾಗ ಕೇವಲ 8000 ಶ್ಲೋಕಗಳು ಮಾತ್ರ ಇತ್ತಂತೆ ಅದಕ್ಕೆ ಜಯ ಅನ್ನತಕ್ಕಂತ ಹೆಸರನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಅದೇ ಜಯ ಅನ್ನತಕ್ಕಂತ ಗ್ರಂಥವನ್ನು ವ್ಯಾಸ ಮಹರ್ಷಿಗಳು ವಿಸ್ತೃತವಾಗಿ ಬರೆದು 25000 ಶ್ಲೋಕಗಳಿಗೆ ವಿಸ್ತರಿಸಿದ್ದಾರೆ ಅದನ್ನ ಭಾರತ ಅಂತ ಕರೆದರು ಅದಾದ ನಂತರ ಶ್ರೀಮನ್ ಮಹಾಭಾರತ ಅನ್ನತಕ್ಕಂತ ಹೆಸರಿನಲ್ಲಿ ಸಂಪೂರ್ಣವಾದಂತ ಭಾರತ ದರ್ಶನವನ್ನು ಸಪಾದ ಲಕ್ಷ ಗ್ರಂಥದಲ್ಲಿ ತುಂಬಿಕೊಟ್ಟರು ಜಯಾಗಲಿ ಭಾರತ ಆಗಲಿ ಮಹಾಭಾರತ ಆಗಲಿ ಈ ಮೂರು ಕೃತಿಗಳು ವ್ಯಾಸ ಮಹರ್ಷಿಗಳಿಂದಲೇ ವಿರಚಿಸಲ್ಪಟ್ಟಿದ್ದು ಈಗ ನಮಗೆ ಮಹಾಭಾರತದ ದರ್ಶನದಲ್ಲಿ ಸಿಗತಾ ಇದೆ ಇದರೊಳಗೆ ಭಾರತ ಆಗಿದ್ದಾಗ 25000 ಶ್ಲೋಕಗಳು ಯಾವುದು ಜಯ ಆಗಿದ್ದಾಗ 8000 ಶ್ಲೋಕಗಳು ಯಾವುದು ಅನ್ನತಕ್ಕಂತದನ್ನ ಗೆರೆ ಹಾಕಿ ಹಿಡಿದು ಎಳೆಯಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೂ ಇರಲಿ ಅಂತ ಜಯ ಜಯ ಅನ್ನತಕ್ಕಂತ ಗ್ರಂಥದ ಅಪೇಕ್ಷೆಯೇ ಯಾರು ಈ ಕೃತಿಯ ಅಧ್ಯಯನವನ್ನು ಮಾಡುತ್ತಾರೆಯೋ ಅವರಿಗೆ ಜಯ ಅನ್ನತಕ್ಕಂತದ್ದು ಸಿಗುತ್ತೆ ಅವರ ಜೀವನದಲ್ಲಿ ಅಧರ್ಮದೊಂದಿಗೆ ಹೋರಾಡಿದಂತ ಧರ್ಮಕ್ಕೆ ಜಯ ಅನ್ಯಾಯದೊಂದಿಗೆ ಗುದ್ದಾಡಿದಂತ ನ್ಯಾಯಕ್ಕೆ ಜಯ ಸಾತ್ವಿಕತೆ ಅನ್ನತಕ್ಕಂತದ್ದು ರಾಜಸ ಹಾಗೂ ತಾಮಸಗಳ ವಿರುದ್ಧವಾಗಿ ಸಣಸಾಡಿ ಗೆದ್ದಂತ ಜಯ ಜನಜೀವನದಲ್ಲಿ ಮೃದುವಾಗಿ ಇರತಕ್ಕಂತಹವರು ಸಮಾಧಾನ ಚಿತ್ತರಾಗಿರತಕ್ಕಂತಹವರು ಸಾತ್ವಿಕರಾಗಿ ಇರತಕ್ಕಂತಹವರಿಗೆ ದುಷ್ಟರಿಂದ ಆಗತಕ್ಕಂತಹ ಕಷ್ಟ ಕೋಟಲೆಗಳಿಂದ ಜಯ ಅನ್ನತಕ್ಕಂತದ್ದು ಸಿಗುತ್ತೆ ಅಂತ ಹೇಳಿ ಜಯ ಅನ್ನತಕ್ಕಂತಹ ಈ ಗ್ರಂಥ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಂದಾಯ ಮಾಡತಕ್ಕಂತದ್ದು ಅಂತ ವ್ಯಾಸ ಮಹರ್ಷಿಗಳು ಇದರ ರಚನೆಯ ಹಿಂದಿನ ಉದ್ದೇಶವನ್ನು ಜಯ ಅನ್ನತಕ್ಕಂತ ಒಂದು ಪದದಲ್ಲಿ ಕೇಂದ್ರೀಕರಿಸಿದ್ದಾರೆ ಇಂತಹ ಮಹಾಭಾರತದ ಉಪಕ್ರಮವನ್ನು ಇಲ್ಲಿಯ ತನಕ ವಿದ್ವಾಂಸರುಗಳು ಬೇರೆ ಬೇರೆಯ ದೃಷ್ಟಿಕೋನಗಳಿಂದ ಬೇರೆ ಬೇರೆಯ ಘಟ್ಟಗಳಿಂದ ಪ್ರವೇಶ ಮಾಡುತ್ತಾರೆ ಆಯಾ ವ್ಯಾಖ್ಯಾನಕಾರರಿಗೆ ಆಯಾ ವಿದ್ವಾಂಸರುಗಳಿಗೆ ಆಯಾ ಅಧ್ಯಯನಶೀಲರಿಗೆ ಶ್ರೀಮನ್ ಮಹಾಭಾರತದ ಅಧ್ಯಯನವನ್ನು ಮಾಡಿದಾಗ ಯಾವ ಯಾವ ರೀತಿಯ ವಿಷಯಗಳನ್ನು ಯಾವ ಯಾವ ಸಂದರ್ಭಗಳಲ್ಲಿ ಮಂಡನೆ ಮಾಡಬೇಕು ಅನ್ನುವ ಯೋಜನೆಗೆ ಅನುಗುಣವಾಗಿ ಹಲವಾರು ಪರ್ವಗಳ ಮೂಲಕ ಇದನ್ನು ಪ್ರವೇಶ ಮಾಡುತ್ತಾರೆ ಅವುಗಳನ್ನೆಲ್ಲ ಕ್ರೋಡೀಕರಿಸಿ ನಾವೀಗ ಬ್ರಹ್ಮನ ಸತ್ಯಲೋಕದ ದರ್ಶನದಿಂದ ನಮ್ಮ ವ್ಯಾಸ ಭಾರತ ದರ್ಶನವನ್ನು ಆರಂಭ ಮಾಡೋಣ ಆತ್ಮೀಯರೇ ಮುಂದಿನ ಉಪನ್ಯಾಸದಿಂದ ನಾವು ನೇರವಾಗಿ ವ್ಯಾಸ ಭಾರತದಲ್ಲಿನ ಘಟನೆಗಳನ್ನು ಗಮನಿಸುತ್ತಾ ಹೋಗ್ತೀವಿ ಶುಭಂ ಅಸ್ತು